ನಡೆಯುತ್ತವೆ ಬೇಕು. ನಮ್ಮ ರಾಜ್ಯ ಮಾಧ್ಯಮ, ರಾಜ್ಯ ಮಾನವ ಹಕ್ಕು ಆಯೋಗ ಏನ್ ಮಾಡ್ತಾ ಇದೆ? ಇಷ್ಟೆಲ್ಲ ಸಾವು ನೋವು ಆಗ್ತಾ ಇದೆ, ಮಾನವ ಹಕ್ಕು ಆಯೋಗ ಕೆಲಸ ಮಾಡ್ತಾ ಇಲ್ವಾ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ? ಏನಾಗ್ತಾ ಇದೆ? ಮಾನವ ಹಕ್ಕು ಆಯೋಗ ಮಲಗಿದೆಯಾ, ನಿದ್ದೆ ಮಾಡ್ತಾ ಇದೆಯಾ? ನೋಡಿ, ಈಗಾಗ್ಲೇ ಪ್ರಕರಣವನ್ನ ದಾಖಲಿಸ್ಕೊಂಡಿದೆ ಸರ್. ನಾವೇ ಕೊಟ್ಟಿದೀವಿ ಈ ಪ್ರಕರಣವನ್ನ, ಈಗಾಗ್ಲೇ ದಾಖಲಿಸ್ಕೊಂಡಿದೆ. ಆದ್ರೆ ಮಾನವ ಹಕ್ಕುಗಳ ಆಯೋಗದಲ್ಲಿ ಸದಸ್ಯರ ಆಯ್ಕೆಯೇ ಆಗಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಅವರಿಗೂ ಹೋಗಿದ್ದಾರೆ ಒಬ್ರು ವಾಲಂಟಿಯರ್. ಯಾಕೆಂದ್ರೆ ಮೊನ್ನೆ ಪ್ರಜಾವಾಣಿಯಲ್ಲಿಯೂ ಕೂಡ ಕವರ್ ಆಯ್ತು ಸ್ಟೋರಿ. ಯಾವ ಪ್ರಕರಣಕ್ಕೆ ನ್ಯಾಯ ಒದಗಿಸಿಕೊಡುವಲ್ಲಿ ರಾಜ್ಯ ಮಾಧ್ಯಮ, ರಾಜ್ಯ ಮಾನವ ಹಕ್ಕು ಆಯೋಗ ಸೋತಿದೆ? ಯಾವುದೇ ಮಾನವ ಹಕ್ಕು ಉಲ್ಲಂಘನೆ ಆಗುವಂತಹ ಪ್ರಕರಣದಲ್ಲಿ ಬಹಳ ಕಮ್ಮಿ ರೇಟಿಂಗ್ ಅನ್ನ ರಾಜ್ಯ ಮಾನವ ಹಕ್ಕು ಆಯೋಗಕ್ಕೆ ಕೊಡಬೇಕಾಗ್ತದೆ. ಹೌದು, ಏನಂತ ಹೇಳಿದ್ರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಕೆಲವರ ವಿಚಾರದಲ್ಲಿ ಸ್ಟ್ರಾಂಗ್ ಆಗಿ ವರ್ಕ್ ಮಾಡಿದೆ ಸರ್. ಆದ್ರೆ ರೆಕಮೆಂಡೆಡ್ ಬಾಡಿ ಆಗಿರೋದ್ರಿಂದ ತಾನೇ ನೇರವಾಗಿ ಕ್ರಮವನ್ನ ಜರುಗಿಸ್ಲಿಕ್ಕೆ ಆಗದೆ ಇರುವಂತ ಸ್ಥಿತಿಯಲ್ಲಿ ಇರೋದ್ರಿಂದ ಇವೆಲ್ಲ ಹಲ್ಲು ಕಳೆದ ಹಾವುಗಳು ಸರ್, ಹಲ್ಲು ಕಳೆದ ಹಾವುಗಳು. ಯಾಕೆ ಈ ಮಾತನ್ನ ಸ್ಪಷ್ಟವಾಗಿ ಹೇಳ್ತಿದ್ದೇನೆ ಅಂತಂದ್ರೆ, ಮಕ್ಕಳ ಹಕ್ಕುಗಳ ಆಯೋಗ ಇದೆ, ಮಾನವ ಹಕ್ಕುಗಳ ಆಯೋಗ ಇದೆ, ಮಹಿಳಾ ಆಯೋಗ ಇದೆ. ಅವೆಲ್ಲವೂ ಎಲ್ಲಿಯೋ ಸರ್ಕಾರದ ಪರವಾದಂತ ನಿಲುವುಗಳನ್ನು ಹೊಂದಿದೆಯಾ ಅನ್ನೋದಷ್ಟೇ ಮುಖ್ಯ. ಇಷ್ಟೊಂದು ದೊಡ್ಡ ಮಟ್ಟದ ಹೋರಾಟವನ್ನ ನಡೀತಿದೆ, ರಿವ್ಯೂ ಮಾಡಿ ಎಲ್ಲಾ ಜನರ ಭಾವನೆಗಳನ್ನ ಗುರುತಿಸಿ ಈ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕಾಗಿತ್ತು. ಇಷ್ಟರೊಳಗಡೆ ಪಾಪ, ಪಾಪ ಅನ್ನುವ ಪದವನ್ನು ರಿಪೀಟೆಡ್ ಆಗಿ ಹೇಳ್ತೇನೆ, ನಮ್ಮ ಆಯೋಗಗಳಿಗೆ ಕೆಲವರು ಕನ್ಸರ್ನ್ ಇರುವ ವ್ಯಕ್ತಿಗಳಿದ್ದಾರೆ, ಇಲ್ಲ ಅಂತ ನಾನು ಹೇಳಾರೆ. ಆ ಪಾಪದವರಿಗೆ TADAಯನ್ನು ಕೊಡ್ಲಿಕ್ಕೆ ಇವ್ರ ಕೈಲಿ ಸಾಧ್ಯತೆಗಳು ಇಲ್ಲ ಸರ್. ಸರ್ಕಾರಕ್ಕೆ ಹೋಗಿ ಪ್ರತಿ ಜನರು ರಿಸರ್ಚ್ ಅನಾಲಿಸಿಸ್ ಮಾಡುವಂತ ಗುಂಪನ್ ರಚನೆ ಮಾಡಿ ರಿಸರ್ಚ್ ಅನ್ನ ತಾತ್ವಿಕವಾದಂತ ಕೊನೆಯಂತಕ್ಕೆ ತಲುಪಿಸುವಂತದ್ದು. ಯಾಕೆ ಅಂತ ಹೇಳಿದ್ರೆ, ರಿಸರ್ಚ್ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಆಗಿರುವ ಪ್ರಕ್ರಿಯೆಗಳೇನೆಲ್ಲ ನಡೆದಿದೆ, ಘಟಿಸಲ್ಪಟ್ಟಿದೆ, ಜನರಿಗೆ ಯಾಕೆ ಸಮಾಧಾನ ಇದೆ, ಮಗುವೊಂದರ ಕಗ್ಗೊಲೆ ಆಗಿರುವಂತ ಒಂದು ಪ್ರಕ್ರಿಯೆಗೆ ಏನೆಲ್ಲ ರಿಪೋರ್ಟ್ ಅನ್ನು ಒದಗಿಸಬೇಕಿತ್ತು, ಅವೆಲ್ಲವೂ ನಿರ್ಲಿಪ್ತವಾಗಿ ಕೂತಿವೆ. ಆ ಎಮ್ಮ ಯಾರು? ಕುಸುಮಾವತಿ ಎಮ್ಮ. ಎಲ್ಲಂದ್ರಲ್ಲಿ ನ್ಯಾಯವನ್ನು ಕೇಳಿಕೊಂಡು ಬೀದಿಗೆ ಅಲಿತಿದ್ದಾಳೆ ಅಂದ್ರೆ ಮಹಿಳಾ ಆಯೋಗ ಧ್ವನಿಸ್ಬೇಕಿತ್ತು. ಇಷ್ಟರೊಳಗಡೆ ಹೆಚ್ಚೆ ಒಬ್ಬ ಮಹಿಳೆ ಬೀದಿ ಅಲಿತಿದ್ದಾಳೆ. ಏ, ನಾನು ಹೇಳ್ತಾ ಇರೋದು ಗಂಡಸರನ್ನ ಕಡೆ ಬಿಡಿ, ಮಹೇಶ್ ಶೆಟ್ಟಿ ಅವ್ರದ್ದು ಏನಾದ್ರೂ ಇದೆಯಾ ಬಿಟಾಕಿ, ಆದ್ರೆ ಮಹಿಳೆ ಒಬ್ಳು ಅಲಿತಿದ್ದೀಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವು ಪ್ರತಿನಿಧಿಸ್ಬೇಕಲ್ವಾ? ಆಯೋಗಕ್ಕಿಂತಲೂ ಹೆಚ್ಚಾಗಿ, ಒಂದು ಜನಾಂಗಕ್ಕಿಂತ ಹೆಚ್ಚಾಗಿ ಧ್ವನಿಸುವಂತ ಪ್ರಕ್ರಿಯೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೂಡಿ ಹೋರಾಟವನ್ನು ಮಾಡಿದ, ಅಥವಾ ಗಿರೀಶ್ ಮಟ್ಟಣ್ಣ ಈ ಭಾಗದಲ್ಲಿ ಒಡನಾಡಿ ನಿಮ್ಮಷ್ಟು ಬಹಳಷ್ಟು ಯೂಟ್ಯೂಬ್ ಚಾನಲ್ ಅದು ಲಕ್ಷ ಲಕ್ಷ ಜನರ ವ್ಯೂ ಆಗಿದೆ. ಮತ್ತು ಸಮಯ ನಿಮ್ಗಳಾಗ್ಲಿ ಸಮಯ ಎಷ್ಟು ಕೊಟ್ಟಿದ್ದೀರಿ ಸರ್? ಆದ್ರೆ ಇವರು ಎಷ್ಟು ಸಮಯ ಕೊಟ್ಟಿದ್ದಾರೆ? ಇದು ಒಂದು ಸುಮ್ಮನೆ, ನಾನು ಒಬ್ಬ ಕಮಿಷನ್ ಅಲ್ಲಿ ಇದ್ದವನೇ, ನ್ಯಾಷನಲ್ ಕಮಿಷನ್ ಅಲ್ಲಿ ಇದ್ದವನು. ಆಯೋಗದಲ್ಲಿ ಹಿಂದೆ ಹಂಗಾಮಿ ಅಧ್ಯಕ್ಷರಾಗಿರ್ತಕ್ಕಂತ ಮೀರಾ ಸೆಕ್ಷನ್ ಅವರು ಇದ್ರು, ಆಯ್ತಾ? ಅವರು ಇರುವಾಗ ಅದು ಸ್ವಲ್ಪ ಮಟ್ಟಿನ ಕೆಲಸವಾದ್ರೂ ಆಗಿತ್ತು. ಈಗ ಅಂತೂ ಬಹಳ ಏನು ಇಲ್ಲ. ಆ ಮಾನವ ಹಕ್ಕು ಆಯೋಗ ಅನ್ನೋದು ಕೆಲಸದ ಬಾರದ ಸಂಸ್ಥೆ ಆಗಿದೆ. ಅಲ್ಲಿ ಮೆಂಬರೇ ಇಲ್ಲ ಅಂದ್ರೆ ನಿಷ್ಕ್ರಿಯನೇ ಅಲ್ವಾ ಸರ್? ಸರ್, ಸುಪ್ರೀಂ ಕೋರ್ಟ್ ಹೇಳುತ್ತೆ 3 ತಿಂಗಳ ಮೇಲೆ ಖಾಲಿ ಇರಬಾರದು ಅಂತ ಹೇಳಿ, ಆದ್ರೆ ಇಲ್ಲಿ ಸಮಗ್ರವಾಗಿ ಬಹಳಷ್ಟು ದಿವಸಗಳಿಂದ ಖಾಲಿ ಬಿದ್ದಿದೆ. ಇದರ ಅರ್ಥ ಏನು? ಅದು ಪ್ರತಿನಿಧಿಸ್ಬಿಡ್ತದೆ ಅನ್ನೋ ಕಾರಣಕ್ಕೆ ಇವರು ಮೌನವಾಗಿದ್ದಾರೆ ಅಂತಾನೆ ಅಲ್ವಾ ಸರ್ ಅರ್ಥ? ಅದರಿಂದಾಗಿ ತತ್ಕ್ಷಣ ಆಗ್ಬೇಕಾಗಿದೆ ಒಂದು. ಎರಡನೇದು, ನಮ್ಮಂತ ಅಸಹಾಯಕ ಜನರ ನೋವಿಗೆ ಮಿಡಿಯುವ ಆಯೋಗಗಳಾಗ್ಬೇಕು. ಆಯೋಗದ ಕೆಲಸ ಅಂತ ಹೇಳಿದ್ರೆ ಸರ್ಕಾರ ಪ್ರತಿನಿಧಿಯಂತೆ ವರ್ತಿಸೋದಲ್ಲ, ಇರುವ ಗುಟ್ಟುಗಳನ್ನ, ಸಾರ್ವಜನಿಕವಾಗಿ ಇರುವ ಗುಟ್ಟುಗಳನ್ನ ಒಡೆಯುವ, ಒಗಟುಗಳನ್ನ ಒಡೆಯುವ ಪ್ರಕ್ರಿಯೆಯಲ್ಲಿರ್ಬೇಕು ಆಯೋಗಗಳು. ಅದು ಭಾರಿ ಮುಖ್ಯವಾದಂತ ಅಂಶ. ಏನಾಗ್ತಿದೆ, ಯಾಕೆ ತಲ್ಲಣಗೊಳಿಸ್ತಾ ಇದ್ದಾರೆ, ಯಾಕೆ ಜನ ಡಿಸ್ಟರ್ಬ್ ಆಗ್ತಿದ್ದಾರೆ, ಯಾಕೆ ಎಲ್ಲಿಯೋ ಕಣ್ಣೀರು ನೀಡ್ತಿದ್ದಾರೆ? ಕಲ್ಯಾಣ ರಾಷ್ಟ್ರದ ಗುಣ ಏನು? ಒಬ್ಬ ಸಾಮಾನ್ಯನ ಕಣ್ಣೀರನ್ನ ಒರೆಸುವಂತದ್ದು ರಾಜ್ಯ ನಿರ್ದೇಶಕ ತತ್ವಗಳು, ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳು ರಾಜ್ಯ ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಹೇಳ್ತವೆ. ಈ ರಾಜ್ಯ ನಿರ್ದೇಶಕ ತತ್ವವನ್ನ ಬಳಸ್ಕೊಂಡು
ಈ ಕಣ್ಣೀರನ್ನ ಒರೆಸುವ ಪ್ರಕ್ರಿಯೆಗೆ ಚಾಲನೆ ಕೊಡ್ಬೇಕಲ್ವಾ ಸರ್? ಇವರು ಯಾವ ಸಂವಿಧಾನದ ಅಡಿಯಲ್ಲಿದ್ದಾರೋ ಆ ಸಂವಿಧಾನವನ್ನ ಸರಿಯಾಗಿ ಸಮರ್ಥವಾಗಿ ಓದುವ ಪ್ರಕ್ರಿಯೆ ಇಲ್ಲ, ಅನುಷ್ಠಾನದ ಪ್ರಕ್ರಿಯೆಯಲ್ಲೂ ಇಲ್ಲ, ಏನು ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತ ಗೈಡೆನ್ಸ್ ಅನ್ನ ಫಾಲೋ ಮಾಡೋ ಸ್ಥಿತಿಯಲ್ಲೂ ಇಲ್ಲ ಅಂತ ಹೇಳಿದ್ರೆ ಎಷ್ಟೊಂದು ಅಸಮಾಧಾನ, ಎಷ್ಟೊಂದು ದುಃಖ, ಎಷ್ಟೊಂದು ಅಪಮಾನ, ಎಷ್ಟೊಂದು ಹೋರಾಟ ಬೇಕು ಸರ್ ಪ್ರತಿಯೊಂದಕ್ಕೂ ಕೂಡ. ಅದು ನನ್ನ ಮನೆಯ ಮಗು ಅನ್ನುವ ಕಾರಣವನ್ನು ಇಟ್ಕೊಂಡು ಎಲ್ಲರೂ ಕೂಡ ತನ್ನ ಮನೆಯೊಳಗೆ ಸೂತಕ ಆಚರಿಸ್ಕೊಳ್ತಿದ್ದಾಗ, ದುಃಖವನ್ನು ಆಚರಿಸ್ಕೊಳ್ತಿದ್ದಾಗ, ಅಯ್ಯೋ ಅಂತಿದ್ದಾಗ ನೀವು ಪ್ರತಿಧ್ವನಿಸ್ಬೇಕು ಅನ್ನುವಂತ ವಾದವನ್ನ ಮಂಡಿಸಬೇಕಾದವರು ಆಯೋಗಗಳು. ಅವು ಅಯೋಗ್ಯವಾಗಿ ವರ್ತನೆ ಮಾಡ್ತಾ ಇವೆ ಅನ್ನುವಂಥದ್ದು ಸ್ಪಷ್ಟ. ಯಾಕೆ ಮಹಿಳಾ ಹಕ್ಕು, ಮಾನವ ಹಕ್ಕು ಎಲ್ಲ ಆಯೋಗಗಳು ಒಂದೇ ರೀತಿ, ಎಲ್ಲವೂ ನಿಷ್ಕ್ರಿಯ. ಎಲ್ಲಿಯೋ ಒಂದು ಕಡೆ ಏನೋ ಆಗೋಯ್ತು ಅಂತಂದ್ರೆ ನ್ಯಾಷನಲ್ ಚೈಲ್ಡ್ ರೈಟ್ ಕಮಿಷನ್ ಒಂದು ಲೆಟರ್ ಬರೀತದೆ, ಯಾಕೆ ಹಿಂಗ್ ಮಾಡ್ತಿದೆ ನಿನ್ನ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ. ಆದ್ರೆ ನನ್ನ ರಾಜ್ಯದಲ್ಲಿ ಆದಂತ ಇಷ್ಟೊಂದು ಸಾವುಗಳಿಗೆ ಪ್ರತಿಧ್ವನಿಸುವ ಶಕ್ತಿ ನಿನಗೆ ಹಾಕಿಲ್ಲ ಅನ್ನುವಂಥದ್ದಷ್ಟೇ ನನ್ನ ಹಕ್ಕೊತ್ತಾಯ. ಆದಾಗ್ಯೂ ಕೂಡ ಅವರಿಗೂ ಗಮನಕ್ಕೆ ಸೆಳೆಯುವ ಪ್ರಕ್ರಿಯೆ ನಿಮ್ಮಂಥವ್ರ ಮೂಲಕ ಆಗ್ಲಿ ಅನ್ನುವಂಥದ್ದು ನನ್ನದೊಂದು ಆಶಯ. ಈ ಪ್ರಕರಣ ಎಷ್ಟು ಸುದೀರ್ಘವಾದ ಸಮಯವನ್ನ ತಗೊಂಡಿದೆ ನ್ಯಾಯ ಸಿಕ್ಕುವ ನಿಟ್ಟಿನಲ್ಲಿ? ಸುದೀರ್ಘವಾದ ಸಮಯವನ್ನ ತಗೊಂಡಿದೆ, ಇನ್ನೂ ನ್ಯಾಯ ಒಂದು ಮರೀಚಿಕೆಯಾಗಿ ಕಾಣಿಸ್ತಾ ಇದೆ. ಇದು 12 ವರ್ಷ ಆಗೋಗಿದೆ ಸರ್, ಇದು ಮರೀಚಿಕೆ. ನಾವು ಮರಳುಗಾಡಲ್ಲಿ ನೀರನ್ನು ಹುಡುಕ್ತಿದ್ದೇವೆ, ಆದ್ರೆ ಜನರು ಇದಕ್ಕೊಂದು ನ್ಯಾಯವನ್ನ ತಾರ್ಕಿಕ ಹಂತದಲ್ಲಿ ಪಡೆಯಲೇಬೇಕು ಅನ್ನೋ ಹಠ ತೊಟ್ಟುಬಿಟ್ಟಿದೆ. ಯಾಮಾರಿಸುವ ಪ್ರಕ್ರಿಯೆ ಇಲ್ಲ ಸರ್, ಯಾಕೆಂದ್ರೆ ಪ್ರತಿಯೊಬ್ಬರು ಮೊಬೈಲ್ ಅನ್ನು ಹೊಂದಿದ್ದಾರೆ, ಪ್ರತಿಯೊಬ್ಬರು ಕೂಡ ನೋಡ್ತಿರ್ತಾರೆ. ಅದು ಶತ್ರುಗಳು, ಮಿತ್ರರು, ಅಥವಾ ಇವೆರಡು ಮಿಕ್ಸ್ ಜನ ಇದ್ದಾರೋ, ಇದು ಸರಿನೋ, ಇದು ಸರಿ ಇಲ್ವೋ, ಅದ್ ಸರಿನೋ, ಅದ್ ಸರಿ ಇಲ್ವೋ, ಈ ನ್ಯಾಯದ ವ್ಯವಸ್ಥೆ ಸರಿ ಇಲ್ವೋ, ಈ ನ್ಯಾಯದ ವ್ಯವಸ್ಥೆ ಸರಿ ಇದೆಯೋ, ಈ ರೀತಿ ತುಲನೆ ಮಾಡುವಂತವ್ರಿಂದ ಹಿಡಿದು ಇದು ಸರಿಯೇ ಇಲ್ಲ ಅನ್ನೋರು ಒಂದಷ್ಟು ಜನ, ಇದು ಹಿಂಗ್ ಹೋಗ್ಬೇಕಿತ್ತು ಅನ್ನೋದಷ್ಟು ಜನ, ಎಲ್ಲರ ಮನಸ್ಸಲ್ಲಿಯೂ ಮಾತ್ರ ಸೌಜನ್ಯ ಎದೆ ಒಕ್ಕಿದ್ದಾಳೆ, ಸೌಜನ್ಯತವಾಗಿ ಎದೆ ಒಕ್ಕಿದ್ದಾಳೆ. ಎಲ್ರೂ ಕೂಡ ದಂಗೆ ಎದ್ದಿಲ್ಲ ಸರ್, ದಂಗೆ ಎದ್ದಿಲ್ಲ. ಬೇರೆ ದಂಗೆ ಎದ್ದಿ ಧ್ವಜವನ್ನ, ಮಾನವೀಯ ಧ್ವಜವನ್ನ ಹಾರಾಡಿಸ್ಬಿಡೋರು ಇಷ್ಟರೊಳಗಡೆ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಸಹನಾಶೀಲರು ಸರ್ ಈ ರಾಜ್ಯದ ಜನ, ಎಷ್ಟು ಸಹನಾಶೀಲರು. ಅಭಯ ಪ್ರಕರಣದಲ್ಲಿ ಹೇಗೆ ದಂಗೆ ಹೇಳಿದ್ರು ಸರ್, ಆದ್ರೆ ಇಲ್ಲಿ ನಮ್ಮ ದಕ್ಷಿಣ ಭಾರತದ ಜನರ ಬಗ್ಗೆ ಎಲ್ಲಿಯೋ ಸಣ್ಣ ಅಸಮಾಧಾನ ಇವರೊಳಗಡೆ ಇರ್ಬೋದು. ಆದಾಗ್ಯೂ ಕೂಡ ಇವಳು ಮಗಳಾಗಿ ಕಾಣ್ಬೇಕಲ್ವಾ ಸರ್, ಆ ಮಣ್ಣು ಹಿಡಿದ ಮೈ, ಕಣ್ಣು ತುಂಬಾ ತುಂಬಿಕೊಂಡ ಇರುವೆ, ಜರಿ ಮಳೆಯಲ್ಲಿ ಬಿದ್ದ ಹೆಣ, ಅತ್ಯಾಚಾರವಾಗಿ ತನ್ನ ಪ್ರೈವೇಟ್ ಪಾರ್ಟ್ ಅಲ್ಲಿ ಮಣ್ಣು ತುಂಬಿಸಿಕೊಂಡ ರೀತಿ, ಇದು ಯಾವ ಹೆಣ್ಣು ಮಗಳಿಗೂ ಬರಬಾರದು ಅನ್ನುವ ನಿಟ್ಟಿನಲ್ಲಿ ಇವರೆಲ್ಲರೂ ಧ್ವನಿಸ್ಬೇಕಲ್ವಾ ಸರ್. ಇವರ ಎದೆಯಲ್ಲಿ ಏನು ಶಬ್ದ ಇಲ್ವಾ? ನಾನು ಹೇಳುವಂಥದ್ದು ಇವರ ಎದೆಯಲ್ಲಿ ಇದು ನಂದು ಮಗು ಅನ್ನುವ ಮಿಡಿತ ಇಲ್ವಾ? ಎಲ್ಲ ಅಧಿಕಾರ ಕೊಟ್ಟವ್ರು ಯಾರು ಸರ್, ಇವ್ರಿಗೆಲ್ಲ ಕಾರಲ್ಲಿ ಹೋಗ್ಲಿಕ್ಕೆ ಭಾಗ್ಯ ಕೊಟ್ಟವ್ರು ಯಾರು ಸರ್ ನಾವು ಅಂತ ಅನ್ಕೊಳ್ತೇವೆ, ಬಡಪಾಯಿಗಳು ನಾವು. ಆದ್ರೆ ಇದೆಲ್ಲವೂ ಇವರು ಧ್ವನಿಸ್ಬೇಕಲ್ವಾ ಸರ್, ಇವರಲ್ವಾ ಸರ್ ನಮ್ಮ ಕಣ್ಣು ಮತ್ತು ಕಿವಿ ಮನಸ್ಸಾಗ್ಬೇಕಾದವರು? ಯಾಕೆ ಇವರು ನಮ್ಮ ಕಣ್ಣು ಕಿವಿ ಮನಸ್ಸಾಗ್ತಾ ಇಲ್ಲ ಸರ್? ನಮ್ಗೆ ಬೇಜಾರಾಗೋಗಿದೆ, ಇವರು ಕಣ್ಣು ಕಿವಿ ಮನಸ್ಸಾಗ್ಲಿ ಅನ್ನುವಂಥದ್ದಷ್ಟೇ ನಮ್ಮ ಪ್ರಾರ್ಥನೆ, ನಮ್ಮ ಹೋರಾಟ, ನಮ್ಮ ಶಕ್ತಿ ಕೂಡ. ಮಹೇಶ್ ಶೆಟ್ಟಿ ತಿಮ್ಮಿರೋಡಿ ಅವರು ಇತ್ತೀಚೆಗೆ ಹೇಳಿದ್ದಾರೆ, ಸಿಬಿಐನವರು ಏನು ಮೇಲ್ಮನವಿ ಸಲ್ಲಿಸಿದ್ದಾರೆ, ಅವರು ನಮಗೆ ಪಂಚಾಂಗ ಹಾಕಿ ಕೊಟ್ಟಿದ್ದಾರೆ, ನಾವು ಅದರ ಮೇಲೆ ಕಟ್ಟಡವನ್ನು ಕಟ್ಟಿಕೊಂಡು ಹೋಗ್ತೀವಿ ಅಂತ. ಹೌದು, ಅವ್ರು ಹೇಳಿರುವುದು ಸರಿ ಇದೆ. ಅವರು ಹೇಳಿರುವುದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿರುವುದು, ಅಥವಾ ಗಿರೀಶ್ ಪಟ್ಟಣ ಅವರು ಹೇಳಿರುವಂತದ್ದು, ಅಥವಾ ಸ್ಟ್ಯಾನ್ಲಿ ಅವರು ಹೇಳಿರುವಂತದ್ದು ಸಮರ್ಪಕವಾಗಿ ಸರಿ ಇದೆ. ಪಂಚಾಂಗವೇ ಅದು. ಈಗಾದ್ರೆ ಹೀಗೇನು ಅಂತದ್ದು ನೀವು ಹೇಳ್ತಿರಲ್ವಾ, ಆದ್ರೆ ಮೌಢ್ಯದ ಪಂಚಾಂಗ ಆಗ್ಬಾರ್ದು ಅಷ್ಟೇ, ಮೌಢ್ಯದ ಪಂಚಾಂಗ ಆಗ್ಬಾರ್ದು. ಇಂಥ ದಿವಸದಲ್ಲಿ ನೀವು ಸಾಹಿತ್ಯ ಹೇಳುವ ರೀತಿ ಅಲ್ಲ. ಇದು ಪಂಚಾಂಗ ಹೇಗಾಗಿದೆ ಅಂತ ಹೇಳಿದ್ರೆ, ಇದೊಂದು ಎಲ್ಲ ರೀತಿಯಲ್ಲಿಯೂ ಕೂಡ ಮುಕ್ತವಾಗಿ ತೋರಿಸುವ ಪ್ರಕ್ರಿಯೆ. ಆ ಕಾರಣದಿಂದ ಅವರು ಈ ಮಾತನ್ನ ಹೇಳಿದ್ದಾರೆ.
ಆ ಕಾರಣದಿಂದ ನಾವು ಒಳ ಸೇರುವಂತದ್ದು ಅಂತ ಹೇಳಿದ್ರೆ ಅವಳ ತಾಯಿ ಒಳ ಸೇರುವಂತದ್ದು ಕೋರ್ಟ್ ಒಳಗಡೆ. ಹಾಗೆ ತನಗೆ ನ್ಯಾಯ ಬೇಕು ಅನ್ನುವಂಥದ್ದಲ್ಲಿ ತಾನು ಯಾರನ್ನ ಕೈ ಬೆರಳು ತೋರಿಸ್ತಿದ್ದೀನಿ, ಅವರನ್ನ ಪಾತ್ರ ಮಾಡುವ ನಿಟ್ಟಿನಲ್ಲಿ ಯಾಕೆ ಸೋತಿದ್ದೀರಿ ಅನ್ನುವಂಥದ್ದು, ಮತ್ತು ಅದಕ್ಕೆ ಪೂರ್ವಕವಾದ ಸಾಕ್ಷಿಯನ್ನು ಒದಗಿಸುವಂತ ಪ್ರಕ್ರಿಯೆಗೆ ಚಾಲನೆ ಕೊಡುವಂಥದ್ದು, ಇದೆಲ್ಲ ಪಂಚಾಂಗದ ಅಂಶಗಳೇ. ಅಂದ್ರೆ ನಮಗೆ ತೋರು ಬೆರಳಿನ ದಾರಿಯೇ, ತೋರು ಬೆರಳಿನ ದಾರಿಯೇ ಆಗಿರೋದ್ರಿಂದ ಅವರು ಮಹೇಶ್ ಶೆಟ್ಟಿ ಅವರು ಹೇಳಿರುವ ಸಾಧ್ಯತೆ ಇದೆ ಸರ್. ಅವರು ನಮ್ಮೆಲ್ಲರಿಗಿಂತಲೂ ಹೆಚ್ಚು ಧ್ವನಿಸ್ತಾ ಇರುವಂತವರು. ಅದು ಏನೇ ಹೇಳ್ಕೊಳ್ಳಿ ಬೇರೆಯವರು, ಅದು ಬೇರೆ ಪ್ರಶ್ನೆ. ಅವರು ಪ್ರತಿ ಬಾರಿಯೂ ಪ್ರತಿ ಚಲನೆಯಲ್ಲಿಯೂ ಓಡಾಡ್ತಿದ್ದಾರೆ ಸರ್. ಅವರಿಗೂ ವಯಸ್ಸಾಗ್ತಾ ಇದೆ, ನಾವು ಅದನ್ನು ಯೋಚಿಸುವ, ಅವರಿಗೂ ಮಕ್ಕಳಿದ್ದಾರೆ. ಆದ್ರೆ ಅವರು ಪೂರ್ಣವಾಗಿ ನನ್ನ ಮಗಳೇ ಅನ್ನುವ ಒಂದು ಕನ್ಕ್ಲೂಷನ್ಗೆ ಬಂದು ಹೋಗಿದ್ದಾರೆ, ಮತ್ತೆ ಅದಕ್ಕೆ ನ್ಯಾಯ ಸಿಗಲೇಬೇಕು ಅನ್ನುವಂತ ಒತ್ತಾಯಕ್ಕೊಳಗಾಗಿದ್ದಾರೆ. ಮತ್ತು ಅವರಲ್ಲಿ ತಮ್ಮ ಮಗಳನ್ನೂ ಕಾಣ್ತಾ ಇರಬಹುದು. ಆ ಕಾರಣದಿಂದ ಹೋರಾಟದ ಮುನ್ನೆಲೆಯಲ್ಲಿ ಈ ವಿಷಯವನ್ನ ಅವರು ಪಂಚಾಂಗದ ಅಂಶವನ್ನೇ ಹೇಳಿರಬಹುದು. ಕುಸುಮಾವತಿ ಅವರು ಮಾತನಾಡಲಿಕ್ಕೆ ವೇದಿಕೆ ಮೇಲೆ ನಿಂತು ಮಾತನಾಡಿದವರಲ್ಲ, ಒಂದು ಹಳ್ಳಿಯ ಹೆಣ್ಮಗಳು ತನ್ನ ಮಗಳಿಗೋಸ್ಕರ, ತನ್ನ ಮಗಳಿಗೆ ನ್ಯಾಯ ಸಿಗ್ಬೇಕೋಸ್ಕರ ತಮ್ಮ ಕುದುರು ಧ್ವನಿಯಿಂದಲೇ ಭಾಷಣ ಮಾಡಿ ನ್ಯಾಯಕ್ಕಾಗಿ ಸಂಘರ್ಷ ಮಾಡಿ ತನ್ನ ಸೆರಗನ್ನು ಒಡ್ಡಿ ಅಳುವನ್ನು ನೋಡಿದಾಗ ಕರಡು ಕಿತ್ತು ಬರ್ತದೆ. ಹೌದು, ಅಂತ 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 ಹೆಣ್ಮಗಳು ಸಹ, ಹೆಣ್ಮಗಳ ಬಗ್ಗೆನೂ ಸಹ, ಅಂತ ತಾಯಿಯ ಬಗ್ಗೆನೂ ಸಹ ಕೆಟ್ಟದು ಮತ್ತು ಅಪಪ್ರಚಾರ ಮಾಡ್ತಾರೆ. ನೋಡಿ ಸರ್, ಇವ್ರು ಯಾರು ವೃಕ್ಷ ಸಂಜಾತರಲ್ಲ, ಇವ್ರು ಯಾರು ಪ್ರಾಣಿ ಸಂಜಾತರಲ್ಲ. ಅಂದ್ರೆ ಯಾವುದು ಪ್ರಾಣಿಯ ಗರ್ಭದಿಂದ ಹುಟ್ಟಿದವರಲ್ಲ ವೃಕ್ಷ ಸಂಜಾತರು ಅಂತ ಹೇಳಿದ್ರೆ, ಯಾವುದು ವೃಕ್ಷ ಇವರನ್ನು ಸೃಷ್ಟಿಸಿದ್ದಲ್ಲ, ತಾಯಿಯೇ ಇವರನ್ನು ಸೃಷ್ಟಿಸುವಂತ ಒಂದು ಪ್ರಕ್ರಿಯೆ. ಅವಮಾನಕರವಾಗಿ ಜೆ ವರ್ಮಾ ಸಮಿತಿ ಅಂತ ಹೇಳಿದೆ, ಅಲ್ಲಿಯ ಸುಪ್ರೀಂ ಕೋರ್ಟ್ ಜಡ್ಜು ಅಭಯ ಪ್ರಕರಣದಲ್ಲಿ ಸಮಗ್ರವಾದಂತ ಸ್ಟಡಿ ಮಾಡಿ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ. ಯಾವುದೇ ಕಾರಣಕ್ಕೂ ಒಬ್ಬ ತಾಯಿಗೆ ಅಪಚಾರ ಮಾಡುವುದು ಸಲ್ಲದು ಅಂತ ಅನ್ನುವಂಥದ್ದು. ಅವಳು ಒಂದು ಮಗುವನ್ನ ಸಾಕಲು ಸಲುವಲು ಬೆಳೆಸುವ ರೀತಿಯಲ್ಲಿ ಆ ಕುಟುಂಬ ಆ ಬಂಧು ಬಳಗ ಎಷ್ಟು ಶ್ರಮ ವಹಿಸಿರುತ್ತೆ ಆಕೆಯ ಒಬ್ಬಳ ಬೆಳವಣಿಗೆಗೆ, ಆ ಬೆಳವಣಿಗೆಯಲ್ಲಿ ಅವರನ್ನ ಯಾವುದೇ ಕಾರಣಕ್ಕೂ ಅವಮಾನಿಸಬಾರದು ಅಂತ ತನ್ನ ವರದಿಯಲ್ಲಿ ಸ್ಪಷ್ಟ ಏನು ಪಾದರಸದಂತೆ ತೋರಿಸಿದೆ. ಆ ವಿಚಾರವನ್ನು ಸ್ಫಟಿಕದ ರೀತಿ ಮುಂದಿಟ್ಟಿದೆ ಸರ್ಕಾರದ ಮುಂದೆ. ಆದ್ರೆ ಇವರು ಯಾರು ಆ ತಾಯಿಯನ್ನ ಅವಮಾನಿಸುತ್ತಿದ್ದಾರೆ, ಯಾರು ಅವರ ಪರವಾಗಿ ನಿಂತಿದ್ದಾರೆ ಅವರನ್ನ ಅವಮಾನಿಸುತ್ತಿದ್ದಾರೆ, ಅವರಿಗೆ ಶ್ರೇಯಸ್ಸಲ್ಲ, ಕಾನೂನಲ್ಲಿ ಅವರಿಗೆ ಉತ್ತರ ಇದೆ. ಈ ಕಾರಣಕ್ಕೆ ಕುಸುಮಾವತಿ ಆಲ್ರೆಡಿ ದೂರನ್ನ ಸಲ್ಲಿಸಿದ್ದಾರೆ. ಆ ದೂರು ತಕೊಳ್ಳೇಬೇಕು, ತಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಅಧಿಕಾರಿಯ ತಲೆದಂಡ ಆಗೇ ಆಗುತ್ತೆ. ಆಮೇಲೆ ಯಾರು IGP ಅಂತ ಹೇಳಿದ್ರೆ, ಆ ಭಾಗದ 5 ಡಿಸ್ಟ್ರಿಕ್ಟ್ ಒಬ್ರು IGP ಇರ್ತಾರೆ, ಅವರು ಅದರ ನೇತೃತ್ವವನ್ನ ತಲೆದಂಡವನ್ನ ಓದ್ಲಿಕ್ಕೆ ಸಿದ್ಧರಾಗಿರ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ನೊಂದಂತ ಹೆಣ್ಣು ಮಕ್ಕಳ ಸರಿಗೊಡ್ಡುವ ಪ್ರಕ್ರಿಯೆಯನ್ನ ನ್ಯಾಯಕ್ಕೋಸ್ಕರ ಕೇಳ್ತಿದ್ದಾಗ, ಭಿಕ್ಷೆ ರೀತಿ ಕೇಳ್ತಿದ್ದಾಗ ಅವಮಾನಿಸುವ ರೀತಿ ಸಮರ್ಪಕವಾಗಿ ಸರಿಯಲ್ಲ ಸರ್. ಬೇಕಾದ್ರೆ ನಮ್ಮನ್ನ ಅವಮಾನಿಸ್ಲಿ, ನಮ್ಮನ್ನ ಅಂತ ಹೇಳಿದ್ರೆ ನಾವೊಂದು ಹಂತದಲ್ಲಿ ಈ ಸಮಾಜವನ್ನ ನೋಡಿರ್ತೇವೆ, ಅವಮಾನಿಸ್ಲಿ ಅಥವಾ ತಿಮ್ರೋಡಿಯವ್ರನ್ನ ಅವಮಾನಿಸ್ಲಿ ಅಥವಾ ಗಿರೀಶ್ ಮಠಣವನ್ನ ಅವಮಾನಿಸ್ಲಿ, ಸ್ಟ್ಯಾನ್ಲಿಯವ್ರನ್ನ ಧರ್ಮ ಕಾರಣದಿಂದಲೇ ಬೇಕಾದ್ರೆ ಅವಮಾನಿಸ್ಲಿ, ಆದ್ರೆ ಒಂದು ಮಗುವಿನ ತಾಯಿ ಒಬ್ಬಳನ್ನ ಅವಮಾನಿಸುವ ರೀತಿ ಯಾವುದೇ ಕಾರಣಕ್ಕೂ ಸಮರ್ಪಕವಾಗಿಯೂ ಸರಿಯಲ್ಲ ಸರ್. ಇದು ನಮ್ಮೆಲ್ಲರ ದುಃಖವನ್ನ ಇಮ್ಮಡಿಗೊಳಿಸ್ಲಿಕ್ಕೆ ಆಗುತ್ತೆ. ಮತ್ತೆ ಈ ರೀತಿ ಮಾತಾಡ್ಬಿಟ್ರೆ ನಾವು ಗೆದ್ದು ಬಿಡ್ತೀವಿ, ಈ ರೀತಿ ಮಾತನಾಡಿದ್ರೆ ಅವ್ರು ಬಾಯಿ ಮುಚ್ಚಿಬಿಡ್ತಾರೆ, ಇದನ್ನ ನಿಲ್ಲಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಾನೇನು ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇಲ್ಲ, ನಿಲ್ಲಿಸ್ಬೇಕು. ನಿಲ್ಲಿಸ್ಲಿಲ್ಲ ಅಂತ ಹೇಳಿದ್ರೆ ಮಾನವೀಯ ಮಮಕಾರ ಈ ರಾಜ್ಯದಲ್ಲಿ ಇಲ್ಲ ಅನ್ನುವಂತ ಅಂಶ ಆಗ್ಬಿಡುತ್ತೆ. ಅದರ ಪ್ರತಿನಿಧಿಗಳಾಗಿ ಇವರು ಇರಬಾರ್ದು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಇವರು ಆ ಮಾನವೀಯ ಪ್ರತಿನಿಧಿಗಳನ್ನ ಅಣಕಿಸುವ ರೀತಿಯಲ್ಲಿ ಇರಬಾರ್ದು ಅಂತ ಬಯಸ್ತೀನಿ ಅಂದ್ರೆ, ಇದು ಮಾನವೀಯ ಅಂಶ ಅಲ್ಲ, ಮತ್ತೆ ಇದು ಯಾವುದೇ ಕಾರಣಕ್ಕೂ ಹೃದಯ ಇರುವವನ ಅಂಶ ಅಲ್ಲ. ಈ ಇದನ್ನ ಅವಮಾನಿಸೋದ್ರಿಂದ ನಮಗೆ ಸಿಗುವ ಲಾಭ ಕೃತಕವಾದದ್ದು ಮತ್ತು ವಿಕೃತವಾದದ್ದು ಅಂತ ಹೇಳಲಿಕ್ಕೆ ಅಷ್ಟೇ ಇಷ್ಟಪಡ್ತೇನೆ. ಕೊನೆಯದಾಗಿ
ಕೊನೆಯದಾಗಿ ಈ ಪ್ರಕರಣದ ಬಗ್ಗೆ ಯಾವ ನಮ್ಮ ಜನರಿಗೆ, ಈ ಹೋರಾಟದಲ್ಲಿ ಪಾಲ್ಗೊಂಡವರಿಗೆ, ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅಂದ್ಕೊಂಡಿರುವವರಿಗೆ ಯಾವ ಸಂದೇಶವನ್ನು ಕೊಡಲು ಇಷ್ಟಪಡ್ತೀರಾ? ನ್ಯಾಯ ಸಿಕ್ಕೇ ಸಿಗುತ್ತೆ, ಮತ್ತು ಸಿಕ್ಕಿದೆ. ಅದು ನಿಮ್ಮ ಒಳಗಡೆ ಜ್ವಾಲೆ ಉರಿತಿದೆಯಲ್ಲ, ನ್ಯಾಯದ ಪರವಾದ ಜ್ವಾಲೆ ನಿಮ್ಮ ಒಳಗಡೆ ಮಾನವೀಯ ಅಂತಃಕರಣ ಪ್ರತಿನಿಧಿಸ್ತಾ ಇದೆಯಲ್ಲ, ಈ ರೀತಿಯ ಮಗುವಿನ ಅಂಶವನ್ನು ಇಟ್ಟುಕೊಂಡು ಎಲ್ಲರೂ ಮುಟ್ಟಿಕಟ್ಟಿ ಓ ಅನ್ನುವ ರೀತಿಯಲ್ಲಿ ಅಬ್ಬರಿಸ್ತಿದ್ದೀರಲ್ಲ, ಇದು ಆಲ್ರೆಡಿ ಸಿಕ್ಕ ನ್ಯಾಯ. ಸಾವಿರ ಸಾವಿರ ಕೇಸಲ್ಲಿ ಸಿಗ್ಬಹುದು, ಸಿಗದೇ ಇರ್ಬೋದು, ಆದ್ರೆ ಇದು ಆಲ್ರೆಡಿ ಸಾರ್ವಜನಿಕವಾಗಿ ನಮಗೆ ಸಿಕ್ಕೋಗಿದೆ ನ್ಯಾಯ. ನಿಮ್ಮ ಎದೆಯೊಳಗಡೆ ದೀಪ ಹಚ್ಚಿರೋದ್ರಿಂದ ಕಾನೂನುಬದ್ಧ ನ್ಯಾಯ ಸಿಗಬೇಕು. ಆ ಕಾರಣಕ್ಕೆ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ದೀರಿ, ನಾನು ಕೂಡ ಅದರ ಸಾಲಿನಲ್ಲಿ ನಿಂತಿದ್ದೀನಿ. ಸಿಕ್ಕೇ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗಿರುವ ದಾರಿ ಕಗ್ಗತ್ತಲಿಂದ ಇದು ಕುಡಿದ್ರು ಕೂಡ ನೀವು ಹಚ್ಚುವ ದೀಪ ಬೇರೆಯವರಿಗೆ, ಹೊಸ ಜನಾಂಗಕ್ಕೆ ದಾರಿ ದೀಪವಾಗುತ್ತೆ. ಎಂತ ಕಡು ರಸ್ತೆಯಲ್ಲಿಯೂ ಕೂಡ ನೀವು ಹಚ್ಚಿದ ದೀಪ ಇದು ಹಿಂಗಲ್ಲ, ಪ್ರತಿಯೊಬ್ಬರು ಇರುವೆಗಳ ರೀತಿ ತಮ್ಮೆಲ್ಲ ಜಡ್ಡುಗಟ್ಟಿದ ವಾತಾವರಣವನ್ನು ಕೆಡವಿ ನಾವು ಮುನ್ನುಗ್ಗುತ್ತೇವೆ ಅನ್ನುವಂಥದ್ದು ಯುವಜನಕ್ಕೆ ಒಂದು ಮಾದರಿಯನ್ನು ತೋರಿಸ್ತಾ ಇದೆ. ಆ ಮಾದರಿ ಸೌಜನ್ಯ ನೆಪ ಮಾತ್ರ ಸಹ. ಆ ಕಾರಣಕ್ಕಾಗಿ ನ್ಯಾಯ ಸಿಕ್ಕಿದೆ, ಸಿಗುತ್ತೆ. ನಮಗೆ ಬೇಕಾಗಿರೋದು ಸೋಷಿಯಲ್ ಜಸ್ಟಿಸ್. ಆಲ್ರೆಡಿ ವಿ ವಿನ್ ಆಫ್ ಸೋಷಿಯಲ್ ಜಸ್ಟಿಸ್. ವಿ ವಾಂಟ್ ಟು ವೇಟಿಂಗ್ ಫಾರ್ ದ ಲೀಗಲ್ ಜಸ್ಟಿಸ್. ಲೀಗಲ್ ಜಸ್ಟಿಸ್ ಸಿಕ್ಕಿದೆ CBI ನ್ಯಾಯಾಲಯದಲ್ಲಿ, ಕೆಳ ನ್ಯಾಯಾಲಯದಲ್ಲಿ. ಆದ್ರೆ ಇವರು ಇಂಪ್ಲಿಮೆಂಟ್ ಮಾಡುವಲ್ಲಿ ಸೋತಿದ್ದಾರೆ. ಅದ ಏನೇ ಆಗಿರ್ಲಿ, ನಮಗೆ ನ್ಯಾಯ ಸಿಗುತ್ತೆ. ಆ ದೀಪ ಹಚ್ಚಿಟ್ಟಿರೋದ್ರಿಂದ ಪ್ರತಿಯೊಬ್ಬರು ಮುನ್ನಡೀತಾರೆ ಅನ್ನುವಂತ ಭಾವನೆಯಿಂದ ಈ ಮಾತನ್ನ ಈಗ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಕೊನೆಯದಾಗಿ ಸ್ಟ್ಯಾನ್ಲಿ ಅವರು ಮೊನ್ನೆ ನಮ್ಮ ಮಾಧ್ಯಮದ ಜೊತೆ ಮಾತಾಡುವಾಗ ಹೇಳಿದ್ರು, ರಾಜ್ಯ ಸರ್ಕಾರ ನಮ್ಮ ಸೌಜನ್ಯ ಹೋರಾಟಗಾರರ ಒಂದು ಸಭೆಯನ್ನಾದ್ರೂ ಕರೆದು ಮಾತಾಡ್ಲಿ. ಹೌದು, ಮಾತಾಡ್ಬಹುದು. ಏನಂತ ಹೇಳಿದ್ರೆ ಸಾಂತ್ವನದ ಲಕ್ಷಣಗಳು ಅಂತ ಕರೀತೇವೆ. ಕಲ್ಯಾಣ ರಾಷ್ಟ್ರದ ಗುಣ ಏನು ಸರ್? ಕಣ್ಣೀರು ಒರೆಸುವಂತ ಒಂದು ಪ್ರಕ್ರಿಯೆ. ನಾವು ಈ ಘನ ಸರ್ಕಾರವನ್ನಾಗಿರ್ಬೋದು ಅಥವಾ ಕೇಂದ್ರ ಘನ ಸರ್ಕಾರವನ್ನಾಗಿರ್ಬೋದು, ಅವರೆಲ್ಲರೂ ನಮ್ಮವರೇ, ನಾವೇ ಆಯ್ಕೆ ಮಾಡಿ ಕಳಿಸಿದವರು. ಆ ಮನೆಗೆ ಬಂದು ಕೂತು ನಿನ್ನೊಂದಿಗೆ ನಾನಿದ್ದೇನೆ ಎನ್ನುವ ಒಂದು ಸಣ್ಣ ಸಂದೇಶ ಎನಫ್. ನಿನ್ನೊಂದಿಗೆ ನಾನಿದ್ದೇವೆ ಅನ್ನುವ ಒಂದೇ ಒಂದು ವಾಕ್ಯ ಬಹಳಷ್ಟು ಪರಿವರ್ತನೆಗೆ ದಾರಿಯಾಗುತ್ತೆ. ಅದು ಸರ್ಕಾರ ಯಾಕೆ ಹಿಂದೇಟಾಗ್ತಾ ಇದೆ? ಹಿಂದೇಟೇಕ್ ಹಾಕ್ತಾ ಇದೆ ಸರ್ಕಾರ? ಯಾರ ಭಯ ಸರ್ಕಾರಕ್ಕೆ? ಅದು ಸಿದ್ದರಾಮಯ್ಯ ಅಂತವರು ನೇರ ನುಡಿ, ನೇರವಾದ ಮಾತು, ನ್ಯಾಯವನ್ನು ಕೊಡುವಂಥದ್ದರಲ್ಲಿ ಅಷ್ಟು ಮುಂಚೂಣಿಯಲ್ಲಿರುವಂತ ವ್ಯಕ್ತಿ, ಯಾಕೆ ಹಿಂದೇಟಾಗ್ತಾ ಇದೆ? ಕೊನೆಯ ಪ್ರತಿಕ್ರಿಯೆ. ಅವರಿಗೆ ತಲುಪುವ ರೀತಿಯಲ್ಲಿ ತಲುಪಿಸಿದ್ದೇವೆ ಸರ್. ಬಂದೇ ಬರುತ್ತೆ, ಅವರ ಧ್ವನಿ ಬಂದೇ ಬರುತ್ತೆ. ಎಷ್ಟು ದಿವಸ ಅಂತ ಅಮ್ಮಿಕೊಂಡು ಬುರುಡೆ ಕಟ್ಕೊಂಡು ಕೂತ್ಕೋತಾರೆ, ಎಲ್ಲ ತಮ್ಮ ಮಾನವೀಯ ಗುಣಗಳನ್ನ ಸೀಲ್ ಮಾಡ್ಕೊಂಡು ಕೂತ್ಕೋತಾರೆ. ಓಪನ್ ಆಗೇ ಆಗತ್ತೆ ನೋಡಿ, ಭೀಕರವಾಗಿ ಓಪನ್ ಆಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮೃದು ತಾಯಿಯ ಮಡಿಲಿಗೊಂದು ಉತ್ತರ ಬರುತ್ತೆ, ಬರಲೇಬೇಕು, ಬಂದೇ ಬರುತ್ತೆ. ಇಷ್ಟೊತ್ತು ಬರುತ್ತೆ, ಆ ದೀಪ ಬೆಳಗ್ಗೆ ಬೆಳಗುತ್ತೆ ಅಂತ ಹೇಳ್ತಾ ನಿಮ್ಮೊಡನೆ ಇಷ್ಟೊತ್ತು ಮಾತಾಡಿದ್ದಕ್ಕೆ, ನೀವು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ, ಈ ಜನ ನೋಡ್ತಾ ಇದ್ರೆ ಅವರಿಗೂ ಕೈ ಮುಗಿದು ಪ್ರಾರ್ಥಿಸ್ತೇನೆ. ನನ್ನೊಳಗೆ ಯಾವುದೇ ರೀತಿಯ ಕಳಂಕ ಇಲ್ಲ, ಆದರೆ ನನಗಿರೋದು ಒಂದೇ, ನ್ಯಾಯಬದ್ಧತೆಯ ದಾರಿಯಲ್ಲಿ ಕಳಂಕವಿಲ್ಲದೆ ಮುನ್ನಡೆಯೋಣ. ಮುಳ್ಳುಗಳು ಬಂದ್ಬಿಡ್ಲಿ, ನಮ್ಮ ಮೊಗ್ಗಲಲ್ಲೇ ಇರುವಂತದ್ದು ಈ ಒಡನಾಡಿ ಉಟ್ಕೊಂಡಿರೋದು ಮೊಗ್ಗಲಲ್ಲಿ ಮುಳ್ಳುಗಳನ್ನೇ ಇಟ್ಕೊಂಡು. ಆ ಕಾರಣದಿಂದ ನಾವು ಸಾಫ್ಟ್ ಆಗಿದೆ ಅಂತ ಭಾವಿಸ್ದೆ ಈ ಮುಳ್ಳುಗಳ ಎದೆಯ ಮೇಲೆ ನಡೆಯೋಣ, ಮುಳ್ಳುಗಳ ದಾರಿಯಲ್ಲಿ ನಡೆಯೋಣ. ನಮ್ಮ ದಾರಿ ಇರುವಂಥದ್ದು, ನಮ್ಮ ಕಣ್ಣಿರುವಂಥದ್ದು ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ಬೆಳಕು. ಆ ಬೆಳಕು ನೀವೆಲ್ಲರೂ ಆಗ್ತೀರಿ, ನಿಮ್ಮಂತ ಮಾಧ್ಯಮಗಳು ಮುಂದೆ ಬಂದು ಬೆಳಕಾಗ್ತಾರೆ. ನಾನು ಮೇನ್ ಸ್ಟ್ರೀಮ್ ಮಾಧ್ಯಮ ಹಂಗಿದೆ ಹಿಂಗಿದೆ ಅಂತ ಟೀಕಿಸ್ಲಾರೆ, ಯಾಕೆ ಅಂದ್ರೆ ನಾನು ಪತ್ರಿಕೋ ಮಧ್ಯದಲ್ಲಿ ಇದ್ದವನು. ಅವರವರ ಮಿತಿಗಳು ಏನಿದೆಯೋ ಏನ್ ಕಥೆಯೋ, ಆದ್ರೆ ನೀವಿದ್ದೀರಲ್ಲ, ಅದಕ್ಕಿಂತ ಸಂತೋಷ ವಿಚಾರ ಮತ್ತೊಂದಿಲ್ಲ. ಆದ್ರೆ ಈ ದುಃಖ ಸಂಬಂಧಿ ಸಂದರ್ಭದಲ್ಲಿ ಈ ಎಲ್ಲಾ ಜನರಿಗೆ ನಾವು ಕಾಣಬೇಕಾದದ್ದು ಸೌಜನ್ಯ.
ಅದಕ್ಕೊಂದು ಮುಕ್ತಿ ಮಾಡಬೇಕು, ಅದಕ್ಕೊಂದು ದಾರಿ ಕಳಿಸ್ಬೇಕು. ಯಾವುದೇ ಮುಳ್ಳು ಎಂಥದೇ ಭೀಕರವಾದದ್ದು ಬರಲಿ, ನಮ್ಮ ಎದುರಿನಲ್ಲಿ ನಾವು ಕೇಳಬೇಕಾದದ್ದು, ಸಣ್ಣವರಾಗಿಯೂ ಕೂಡ ಕೇಳಬೇಕಾದದ್ದು, ಆ ಬಂಡೆ ರಾಕ್ಷಸನ ಮುಂದೆಯೂ ಕೂಡ ಕೇಳಬೇಕಾದದ್ದು ವಿನಯದಿಂದ ನಮ್ಮ ಸೌಚಿನ್ನಳಿಗೆ ನ್ಯಾಯ ಕೊಡುವಂತ ಒಂದು ಆ ಮೂಲಕ 1000 ಜನಕ್ಕೆ ನ್ಯಾಯ ಕೊಡುವ ಒಂದೊಂದು ವಿಷಯವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ನಮ್ಮ ಮಾಧ್ಯಮದಲ್ಲಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಎಷ್ಟೋ ಜನ ನೊಂದವರ ಪಾಲಿಗೆ ಬೆನ್ನೆಲುಬಾಗಿ ನಿಂತು ಎಷ್ಟೋ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಿ ಪ್ರತಿ ಒಂದು ಒಡನಾಡಿಯ ಸಂಸ್ಥೆಯ ಜೀವನಾಡಿಯಾಗಿ ನೀವು ಇದ್ದು ಇಡೀ ಒಡನಾಡಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ನಿಮ್ಮ ಶ್ರಮ ಬಹಳವಾದದ್ದು. ತುಂಬ ಶಕ್ತಿಯನ್ನು ವ್ಯಯ ಮಾಡಿ, ನಿಮ್ಮ ಸಮಯವನ್ನು ವ್ಯಯ ಮಾಡಿ, ನಿಮ್ಮ ಸಂಸಾರಕ್ಕೆ ಕೊಡಬೇಕಾದ ಸಮಯವನ್ನು ಸಮಾಜಕ್ಕೆ ಕೊಟ್ಟು ನೀವು ಈ ಸಂಸ್ಥೆಯನ್ನು ಕಟ್ಟಿಕೊಂಡು ಬಂದಿದ್ದೀರಿ. ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಮತ್ತೆ ನಮ್ಮ ಈ ಮಾನವ ಹಕ್ಕು ಮಾಧ್ಯಮವನ್ನು ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹೆಚ್ಚಿನ ಜನಕ್ಕೆ ಈ ಮಾಧ್ಯಮವನ್ನು ಮುಟ್ಟಿಸಿ ಆದಷ್ಟು ನಾವು ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ಸುದ್ದಿಯನ್ನು ತಂದುಕೊಡ್ತೀವಿ. ಎಲ್ಲೆಲ್ಲ ಕೊನೆಯ ಸಮಾಜದ ಕೊನೆಯ ಹಂತದಲ್ಲಿರುವ ಎಲ್ಲರಿಗೂ ನ್ಯಾಯ ಪ್ರಕ್ರಿಯೆಯನ್ನು ಮುಟ್ಟಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಿಮ್ಮೆಲ್ಲರ ಸಹಾಯ ಬೇಕು ಸರ್. ನಿಮಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ನಿಮ್ಮ 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 ಹೋರಾಟ ಹೀಗೆ ನಡೀತಾ ಇರಲಿ. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ನಮಸ್ತೆ. ನಮಸ್ತೆ.